ನಮ್ಮ ಶಬಾಷ್ ಇಂಡಿಯಾದಲ್ಲಿ ಎಷ್ಟೊಂದು ಜನ ಸಾಧಕರು ಎಷ್ಟೆಲ್ಲ ರೆಕಾರ್ಡ್ಗಳನ್ನು ಮಾಡಿದ್ರು. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಿಮ್ಮ ಪ್ರೀತಿ, ವಿಶ್ವಾಸ. ನಾವೀಗ ನೋಡೋಣ ನಮ್ಮ ಕರ್ನಾಟಕದ ಬೆಳಗಾಂನ ಈ ಪೂರನ ಈ ಸಾಹಸ. ಲಿಂಬೋ ಸ್ಕೇಟಿಂಗ್ ವಿಭಾಗದಲ್ಲಿ ನಮ್ಮ ಶಬಾಷ್ ಇಂಡಿಯಾದಲ್ಲಿ ಮೊದಲಿಗೆ ಸಾಧನೆ ಮಾಡಿದ್ದು ಇದೇ ಬೆಳಗಾಂನ ರೋಹನ್. ರೋಹನ್ 8 ಇಂಚಿನ ಕಬ್ಬಿಣದ ಸರಳುಗಳ ಕೆಳಗೆ ಸ್ಕೇಟ್ ಮಾಡಿ ದಾಖಲೆ ಮಾಡಿದ. ನಂತರ ದಾಖಲೆ ಮಾಡಿದ್ದು ಇದೇ ಬೆಳಗಾಂನ ಆಮೇಯ್ ಪಾವಸ್ಕರ್. ಆಮೇಯ್ 33 ಗಾಡಿಗಳ ಕೆಳಗೆ ಲಿಂಬೋ ಸ್ಕೇಟಿಂಗ್ ಮಾಡಿ ಅಪರೂಪದ ದಾಖಲೆ ಮಾಡಿದ. ರೈಟ್. ಆಮೇಲೆ ಅವನ ರೆಕಾರ್ಡ್ನ ಗ್ವಾಲಿಯರ್ನ ಮುಸ್ಕಾನ್ ಬ್ರೇಕ್ ಮಾಡಿದ. ಅವನು 43 ಗಾಡಿಗಳ ಕೆಳಗಡೆ ಸ್ಕೇಟ್ ಮಾಡಿದ. ಸ್ಕೇಟಿಂಗ್ಗೂ ಬೆಳಗಾಂಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ನನಗನ್ಸುತ್ತೆ. ಈಗ ಮತ್ತೆ ನಮ್ಮ ಬೆಳಗಾಂನ ಒಬ್ಬ ಪೋರ ದಾಖಲೆ ಮಾಡೋದಕ್ಕೆ ಹೊರಟಿದ್ದಾನೆ. ಅವನೇ ಕೇವಲ 6 ವರ್ಷದ ಅನಿಕೇತ್ ಚಿಂಡಕ್. ಇವನು ಮುಸ್ಕಾನ್ಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ. ಈಗ ಅನಿಕೇತ್ ಮೊದಲಿಗೆ 34 ಗಾಡಿಗಳ ಕೆಳಗೆ ಸ್ಕೇಟ್ ಮಾಡಿ ಆಮೆಯನ ರೆಕಾರ್ಡ್ನ ಬ್ರೇಕ್ ಮಾಡ್ತಾನೆ. ಬನ್ನಿ ನೋಡೋಣ. ನೋಡಿದ್ರಲ್ಲ, ಈಗ ಅನಿಕೇತ್ 44 ಗಾಡಿಗಳ ಕೆಳಗೆ ಹೋಗ್ತಾ ಮುಸ್ಕಾನ್ನ ರೆಕಾರ್ಡ್ ಅನ್ನು ಬ್ರೇಕ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾನೆ. ಅನಿಕೇತ್ ಸುಮಾರು 57 ಗಾಡಿಗಳ ಕೆಳಗೆ ಹೋಗ್ತಾ ಹೊಸ ರೆಕಾರ್ಡ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾನೆ. ವಿಶ್ ಆಲ್ ದಿ ಬೆಸ್ಟ್. ಇರದೆ ಬ್ರೇಕ್ ಮಾಡೋದಕ್ಕೆ, ಆದರೆ ಬ್ರೇಕ್ ಮಾಡಲಿಕ್ಕೆ ಆಗದಂತ ಒಂದು ರೆಕಾರ್ಡ್ ಇದೆ. ಅದೇನು ಗೊತ್ತಾ? ನಮ್ಮ ದೇಶದ ಮೂಲೆ ಮೂಲೆಯಲ್ಲಿರುವ ಇಷ್ಟೊಂದು ಸಾಧಕರು ಬೇರೆ ಎಲ್ತಾನೆ ಇರೋದಕ್ಕೆ ಸಾಧ್ಯ ಅಲ್ವಾ? ಶಬಾಷ್ ಅನಿಕೇತ್, ಶಬಾಷ್ ಇಂಡಿಯಾ.